ಮಂಡ್ಯ ಕ್ಷೇತ್ರದ ಗೆಲುವಿಗೆ ಬಿಜೆಪಿ ಶತಪ್ರಯತ್ನ ಕಾಂಗ್ರೆಸ್ ಜೆಡಿಎಸ್ ಗೊಂದಲದಲ್ಲಿ ಗೆಲುವಿನ ಲೆಕ್ಕಾಚಾರ ಎಸ್ಟಿ ಜೈರಾಮ್ ಪುತ್ರನಿಗೆ ಸಿಗುತ್ತಾ ಮೆಗಾ ವಿಕ್ಟರಿ ಪರಿಹಾರ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಇದು ಮಂಡ್ಯ ಇದಿಷ್ಟೇ ಅಲ್ಲ ಚತುಷ್ಕೋನ ಆಗಿದೆ ಜೆಡಿಎಸ್ ನ ರಾಮಚಂದ್ರ ಅವರು ಕಾಂಗ್ರೆಸ್ನ ಗಣಿಗ ರವಿಕುಮಾರ್ ಬಿಜೆಪಿ ಅಶೋಕ್ ಜೈರಾಮ್ ಹಾಗೆ ಪಕ್ಷೇತರ ಅಭ್ಯರ್ಥಿ ವಿಜಯಾನಂದ ಈ ಮೂರು ಅವ್ರ ತಾತ ನಿತ್ಯ ಸಚಿವ ಶಂಕರೇಗೌಡರು ಕೆ ವಿ ಶಂಕರೇಗೌಡ ಅವ್ರ ತಾತ ಕೆ ವಿ ಶಂಕರೇಗೌಡ ಮೊಮ್ಮಗ ವಿಜಯಾನಂದ ಹಾಗೆ ಮಾಜಿ ಶಾಸಕ ಎಂ ಶ್ರೀನಿವಾಸ್ ಇದಾರಲ್ಲ ಅಂದ್ರೆ ಈಗ ಇದ್ದಾರೆ ಟರ್ಮ್ ಅಲ್ಲಿ ಅವರು ಅವ್ರ ಬೆನ್ನಿ ನಿಂತವ್ರೆ ಅವ್ರಳ ಕೂಡ ಪ್ರಭಾವಿ ಯೋಗೇಶ್ ಅಂತ ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಯೋಗೇಶ್ ಮಹಾಲಿಂಗೇಗೌಡ ಎಂ ಶ್ರೀನಿವಾಸು ವಿಜಯಾನಂದ ಒಂದು ಟೀಮ್ ಆಗಿ ಕೆಲಸ ಮಾಡ್ತವ್ರೆ ಹಳೇ ಬುದೂರಿ ಭಾಗ ಕೀಲರ ಭಾಗದಲ್ಲಿ ಅವ್ರದೇ ಸ್ಟ್ರೆಂತ್ ಇದೆ ಅವ್ರು ಕೆಲಸ ಮಾಡ್ತವ್ರೆ ರಾಮಚಂದ್ರ ಚಂದ್ರ ರಾಜಕಾರಣ ಮಾಡಿದ್ರು ಬಹಳ ಅವ್ರಿಗೆ ಹೇಳಿದಲ್ಲ ಎಲ್ಲ ಬರೀ ಬಯಸದೆ ಬಂದ ಭಾಗ್ಯಗಳೇ ಮನ್ಮುಲ್ ಡೈರೆಕ್ಟರ್ ಇಂದ ಹಿಡಿದು ಅಧ್ಯಕ್ಷರಿಂದ ಹಿಡಿದು ಎಲ್ಲ ಟಿಕೆಟ್ ವರ್ಗೂ ಕೂಡ ಬಯಸದೇ ಬಂದ ಭಾಗ್ಯ ಅವರೆಲ್ಲ ಒಂಥರ ಲಕ್ಕಿದ್ದಂಗೆ ಈಗ ಅವ್ರ ಜೆ ಡಿ ಎಸ್ ಕ್ಯಾಂಡಿಡೇಟು ಇಲ್ಲಿ ಅಶೋಕ್ ಜೈರಾಮ್ಗೆ ಏನು ಅಂದರೆ ಅಶೋ ಎಸ್ ಟಿ ಜಯರಾಮ್ ಮಂಡ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಸರು ಎಸ್ ಟಿ ಜೈರಾಮ್ ಅವರ ಶಿಷ್ಯ ಬಳಗವೇ ಇವತ್ತು ಜಿಲ್ಲೆಯಲ್ಲಿ ರಾಜಕೀಯ ಮಾಡ್ತಾ ಇರೋದು ಎಸ್ ಟಿ ಜೈರಾಮ್ ಪುತ್ರ ಅಶೋಕ್ ಜೈರಾಮ್ ಒಕ್ಕಲಿಗರ ಸಂಘದ ಅತಿ ಹೆಚ್ಚು ಮತವನ್ನು ಪಡೆದಂತವ್ರ ಮಂಡ್ಯದಲ್ಲಿ ವೆಲ್ ಎಜುಕೇಟೆಡ್ ವಿಜನ್ ಇದೆ ಮಂಡ್ಯ ಏನು ಮಾಡಬೇಕು ಅಂತ ಯಾರ ಮೇಲೆ ಟೀಕೆ ಮಾಡಿ ರಾಜಕೀಯ ಮಾಡೋ ವ್ಯಕ್ತಿ ಅಲ್ಲ ಸೊ ಅಲ್ಲೇನು ಅಂತಂದ್ರೆ ಎರಡ್ ಸಾವಿರದ ಎಂಟು ಮತ್ತೆ ಹದಿಮೂರರಲ್ಲಿ ಬಿಜೆಪಿ ಅಭ್ಯರ್ಥಿ ಕ್ರಮವಾಗಿ ಮೂವತ್ತಾರು ಸಾವಿರ ವಿದ್ಯಾನೆ ಸಾವಿರ ಚಂದ ತಗೊಂಡಿದ್ರು ಅದಕ್ಕೆ ಹೋಲಿಕೆ ಮಾಡಿದಾಗ ಎಸ್ ಟಿ ಜೈರಾಮ್ ಅವರ ಪುತ್ರ ಅಶೋಕ್ ಜೈರಾಮ್ ಮೋರ್ ದೆನ್ ಒನ್ ಫೋರ್ ಟು ಫೈವ್ ಟೈಮ್ಸ್ ಬೆಟರ್ ಕ್ಯಾಂಡಿಡೇಟ್ ಬೆಸ್ಟ್ ಕ್ಯಾಂಡಿಟ್ ಸೊ ಅವರು ಬಿಜೆಪಿಯ ಮತ ಶುರುವಾಗಿದೆ ಮಂಡ್ಯದಲ್ಲಿ ಅಶೋಕ್ ಜೈರಾಮ್ ಕಾರಣಕ್ಕೆ ಐವತ್ತು ಸಾವಿರ ಮೇಲ್ಪಟ್ಟು ಅಂಡ್ ಎಸ್ ಟಿ ಜೈರಾಮ್ ಮಳಿಯಾಲಾರೆ ಡಾಕ್ಟರ್ ಪರಮೇಶ್ ಅಂತ ಬಹಳ ಚಾಲಕಿ ಬಹಳ ಈ ಚಾಣಾಕ್ಯನ್ ಟೈಪ್ ವರ್ಕ್ ಮಾಡೋರು ಬ್ಯಾಕ್ ಎಂಡ್ ಅಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ವೈದ್ಯರು ಅವರು ಒಂದಷ್ಟು ವರ್ಕ್ ಮಾಡ್ತಾವ್ರೆ ಜೊತೆಗೆ ಸುಮಲತಾ ಅಂಬರೀಷ್ ಕೂಡ ಗೆಲ್ಸು ಪ್ರಯತ್ನ ಪಡ್ತಾವೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇಡೀ ಜಿಲ್ಲೆಯಲ್ಲೇ ಬಿಜೆಪಿಗೆ ಪೂರಕ ವಾತಾವರಣ ಇರೋದು ಮಂಡ್ಯ ಕ್ಷೇತ್ರದಲ್ಲಿ ಚತುಷ್ಕೋನ ಲೆಕ್ಕಾಚಾರ ಒಂದ್ ಅರವತ್ತು ಸಾವಿರ ಓಟ್ ಆಗುತ್ತೆ ಕಾರಣದಿಂದಾಗಿ ಅಶೋಕ್ ಜಯರಾಮ್ ಎಸ್ ಟಿ ಜಯರಾಮ್ ಅವ್ರ ಫ್ಯಾಮಿಲಿಗೆ ಅವಕಾಶ ಸಿಕ್ಕಿಲ್ಲ ಜೆಡಿಎಸ್ ನಲ್ಲಿ ಕೂಡ ಅನ್ಯಾಯ ಆಗಿತ್ತು ಅವ್ರಿಗೆ ಇಪ್ಪತ್ ಇಪ್ಪತ್ತೈದು ವರ್ಷ ಅವ್ರನ್ನ ಅವಕಾಶ ಕೊಡದೆ ಹಾಳು ಮಾಡಿದ್ರು ಈಗ ಎಸ್ ಟಿ ಜಯರಾಮ್ ಆಗ ಅಶೋಕ್ ಜಯರಾಮ್ಗೆ ಅವಕಾಶ ಕೊಡಬೇಕು ಅನ್ನೋದು ಒಂದ್ ಚರ್ಚೆ ಎಲ್ಲಾ ರೀತಿಯಲ್ಲಿ ಚುನಾವಣೆ ಮಾಡ್ತಾರೆ ಹಣ ಬಲ ಜನ ಬಲ ಎಲ್ಲವೂ ಇದೆ ಪಕ್ಷದ ಬಲ ಎಲ್ಲವೂ ಅವರಿಗಿದೆ ರಾಮಚಂದ್ರ ಕೂಡ ಆ ಚಾಲಕಿನೇ ಕಿಲಾಡಿನೇ ಬುದ್ಧಿವಂತನೇ ರಾಮಚಂದ್ರ ಅವ್ರದ್ದು ಅಂಡ್ ಗಣಿಗ ರವಿಕುಮಾರ್ ಕಳೆದ ಬಾರಿ ಸೋತಂತ ಅನುಕಂಪ ಅಂತ ಹೋಗ್ತಾರೆ ಏನಾಗಿದೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅವ್ರ ಮೊಬೈಲ್ ಸ್ವಿಚ್ ಆಫ್ ಅಷ್ಟೇ ಅಂದ್ರೆ ಎಡವಾಟಾಗಿಯೋ ಪವರ್ ಬ್ಯಾಂಕ್ ಹಾಕೊಂಡೇ ಇರಬೇಕು ಯಾವಾಗ್ಲೂ ಆ ಮಟ್ಟಿಗೆ ಜನಗಳ ಜೊತೆ ಎಂಗೇಜ್ ಆಗಿ ಕಡೆಗಳಿಗೆ ಅವ್ರಿಗೆ ಅವರು ಕಾಪಾಡ್ಕೋಬೇಕು ಪ್ರಜಾ ಟಿವಿ ಓನರ್ ಕೂಡ ಹೌದು ಗಣಿಗ ರವಿಕುಮಾರ್ ಅವರು ಅವ್ರ ಶ್ರೀಮತಿ ಅವ್ರ ರಮ್ಯಾ ಕೂಡ ಮನೆ ಪ್ರಚಾರ ಮಾಡಿದ್ದಾರೆ ಟೈಟ್ ವೈಟ್ ಮಂಡ್ಯದಲ್ಲಿ ಆದ್ರೇನು ಅಂದ್ರೆ ಕಾಂಗ್ರೆಸ್ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು ಅವರಲ್ಲಿ ಏನು ಅಂತಂದ್ರೆ ಜನ ಬಲ ಬೇಕು ಜೊತೆಗೆ ಹಣ ಬಲ ಬೇಕು ಆ ಎರಡು ಬಲದಲ್ಲಿ ಯಾವ್ದೊಂದು ಬಲ ಆಚೆ ಆಚೆ ಆದಾಗ ವ್ಯತ್ಯಾಸಗಳಾಗ್ತವೆ ರಾಜಕೀಯದಲ್ಲಿ ಅದೊಂದು ಸ್ವಲ್ಪ ಲೆಕ್ಕಾಚಾರ ಇದೆ ಇನ್ನು ವಿಜಯಾನಂದ ಹಣ ಇಲ್ಲ ಜನ ಬಲ ಇದೆ ಚುನಾವಣೆ ಮಾಡ್ತೀನಿ ಅಂತ ಮಾಡ್ತಾವ್ರೆ ಬಟ್ ಹಣವಿಲ್ಲದೆ ಜನ ಬಲ ವರ್ಕೌಟ್ ಆಗತ್ತಾ ಮಂಡ್ಯ ಕ್ಷೇತ್ರದಲ್ಲಿ ಈ ಸಾರಿ ಅಂತ ನೋಡ್ಬೇಕು ಅದನ್ನು ಕೂಡ ಬಟ್ ಎಲ್ಲವನ್ನೂ ಕೂಡ ಅನಲೈಸ್ ಮಾಡಿದಾಗ ಅಶೋಕ್ ಜೈರಾಮ್ ಐ ಆಮ್ ಸೇಫ್ ಅಂತ ಹೋಗ್ತಾವ್ರೆ ಒಂದು ಲಕ್ಷ ಮತಗಳನ್ನ ಪಡಿಬೇಕು ಅಂತ ಗುರಿ ಇಟ್ಕೊಂಡವ್ರೆ ಬಿಜೆಪಿಯವರು ಅಶೋಕ್ ಜೈರಾಮ್ ಲಕ್ಷ ಒಂದು ಆಗುತ್ತೆ ಅವ್ರ ಗುರಿ ಒಂದ್ ಲಕ್ಷದ ಮತ ತಗೋಬೇಕು ಅಂತ ಮನೆ ಮನೆಗೆ ಅವ್ರ ವೈಫು ಅವ್ರ ಅಕ್ಕ ಅವ್ರ ಭಾವ ಪಕ್ಷದೊಬ್ಬ ಎಲ್ಲರೂ ಕೂಡ ಓಡಾಡ್ತಾವ್ರೆ ಸೊ ಅದೇನಾಗುತ್ತೆ ಅಂತಂದ್ರೆ ಈಗ ಸಹಜವಾಗಿ ಕ್ಯಾಲ್ಕುಲೇಷನ್ ಆಗಲೇ ಹೇಳಿದೆ ಐವತ್ತು ಸಾವಿರ ಮೇಲ್ಪಟ್ಟಂತ ಮತ ಪಡೆಯುವ ಕೆಪಾಸಿಟಿ ಅಶೋಕ್ ಜೈರಾಮ್ ಗಿದೆ ಸೊ ಆ ಕಾರಣಕ್ಕೆ ಅವ್ರ ಗ್ಯಾರಂಟಿ ಚಂದ್ಗಾಲ್ ಶಿವಣ್ಣಗೆ ಜನ ಮೂವತ್ತ್ ಮೂರು ಸಾವಿರ ಓಟ್ ಹಾಕಿದ್ರು ವಿದ್ಯಾನಾಗೇಂದ್ರ ಅವ್ರಿಗೆ ಮೂವತ್ತಾರು ಸಾವಿರ ಓಟ್ ಹಾಕಿದ್ರು ಅದಕ್ಕಿಂತ ಹದಿನೈದು ಸಾವಿರ ಪ್ಲಸ್ ಅಡಿಷನಲ್ಲಿ ಓಟ್ ಹಾಕುವ ತಗೊಳ್ಳುವಂಥ ಕೆಪಾಸಿಟಿ ಅಶೋಕ್ ಜೈರಾಮ್ ಇದೆ ಸೊ ಹಾಗಾಗಿ ಅವರು ಸೇಫ್ ಜೋನ್ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ಬಟ್ ಆದರೂ ಮಂಡ್ಯ ಜಿಲ್ಲೆಯಲ್ಲಿ ಜೈರಾಮ್ ಹವಾ ಅಂತಿದೆಯಲ್ಲ ತೊಳಪ್ಪ ಇವರೆಲ್ಲ ಕಿತ್ತಾಡ್ಕೊಂಡವ್ರೆ ಇವ್ರೊಬ್ರಿಗೆ ಆಗ್ಬಿಡುತ್ತೆ ಅಂತ ಬಟ್ ಅದು ಎಷ್ಟರ ಮಟ್ಟಿಗೆ ಮೇ ಹತ್ತನೇ ತಾರೀಕು ಇರುತ್ತೆ ಹದ್ಮೂರಕ್ಕೆ ಏನಾಗುತ್ತೆ ಅಂತ ಕಾದು ನೋಡಬೇಕು ಎಸ್ ವೀಕ್ಷಕ್ರ ನಿಮ್ಮ ಪ್ರಕಾರ ಮಂಡ್ಯ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ಒಂದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಚೂಸ್ ಮಾಡ್ಕೊಳ್ಳಿ ಯಾರು ಅರ್ಹರು ಅರ್ಹರಿದ್ದಾರೆ ಯಾರಿಗೆ ಯೋಗ್ಯತೆ ಇದೆ ನಿಮ್ಮ ಕ್ಷೇತ್ರದಿಂದ ಆಯ್ಕೆಯಾಗಿ ಶಾಸಕರಾಗೋದಕ್ಕೆ ವಿಧಾನಸೌಧ ಮೆಟ್ಲನ್ನ ಹತ್ತೋದಕ್ಕೆ ಜಾತಿ ಧರ್ಮ ಕುಲ ಪಕ್ಷ ಯಾವುದನ್ನು ನೋಡದೆ ವ್ಯಕ್ತಿ ಇಂಪಾರ್ಟೆಂಟ್ ನಿಮ್ಮ ಕ್ಷೇತ್ರದ ವ್ಯಕ್ತಿತ್ವವನ್ನು ರೂಪಿಸುವಂಥ ವ್ಯಕ್ತಿ ಯಾರಿದ್ದಾರೆ ಸೊ ಅಂಥವರನ್ನ ಆಯ್ಕೆ ಮಾಡಿ ಗೆಲ್ಲಿಸಿ ಮೇ ಹತ್ತನೇ ತಾರೀಕು ತಪ್ಪದೆ ಓಟ್ ಹಾಕಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ